ಬಿಎಫ್ಐ ಸಾಮ್ರಾಜ್ಯಕ್ಕೆ ಬ್ಯಾನ್ ಸ್ಟ್ರೋಕ್ ಕೊಟ್ಟ ಕೇಂದ್ರ ಸರ್ಕಾರ ಕಚೇರಿಗಳಿಗೆ ಬೀಗ ಮುದ್ರೆ ಹಾಕಿದ ಪೊಲೀಸರು ಪ್ರತಿಭಟನೆ ನಡೆಸಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟ ಪ್ರವೀಣ್ ಸೂದ್ ಬಿಎಫ್ಐ ಬ್ಯಾನ್ ಬಗ್ಗೆ ಕೈಕಮಲ ನಾಯಕರ ಚಟಾಪಟಿ ಉಗ್ರ ಭಾಗ್ಯದಲ್ಲಿ ಪೋಷಿಸಿದ ರಣಹದ್ದು ಬೇಟೆಯಾಡಿದ್ದವೆಂದು ಸಿದ್ದುಗೆ ತಿವಿದ ಬಿಜೆಪಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುತ್ತಿರುವ ಆರ್ಎಸ್ಎಸ್ ಬ್ಯಾನ್ಗೆ ಸಿದ್ದು ಆಗ್ರಹ ಸಂಘಗಳನ್ನು ಬ್ಯಾನ್ ಮಾಡಿದ್ರೆ ವಿದ್ವಂಸಕ ಕೃತ್ಯ ನಿಲ್ಲಲ್ಲ ಬಿಎಫ್ಐ ಮೇಲಿನ ದಾಳಿಯ ಸಂತ್ಯಾಂಶ ಬಹಿರಂಗಪಡಿಸಬೇಕೆಂದು ಎಚ್ಡಿಕೆ ಆಗ್ರಹ ಬಿಎಂಎಸ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಎಂದು ದಳಪತಿ ಯಾದಗಿರಿಯ ಒಂದೇ ಗ್ರಾಮದಲ್ಲಿ ಸಿಡಿಲಿಗೆ ನಾಲ್ವರು ಬಲಿ ಆಸ್ಪತ್ರೆಯಿಂದ ಬರುವಾಗ ಸಿಡಿಲು ಬಡಿದು ತಾಯಿ ಮಕ್ಕಳು ಸಾವು ಮರದ ಕೆಳಗೆ ನಿಂತಿದ್ದ ಓರ್ವ ಸಾವು ಮತ್ತೋರ್ವ ಗಂಭೀರ ಸಾಂಸ್ಕೃತಿಕ ನಗರಿಯಲ್ಲಿ ಹೆಚ್ಚುತ್ತಿದೆ ದಸರಾ ಮೆರಗು ಮೈಸೂರಲ್ಲಿ ಇಡೀ ದಿನ ಪುನೀತ್ ರಾಜ್ಕುಮಾರ್ ಚಿತ್ರಗಳ ಪ್ರದರ್ಶನ ಈಶ್ವರನ ಸನ್ನಿಧಿಯಲ್ಲಿ ರಾಜವಂಶಸ್ಥರಿಂದ ಕಳಸ ಪೂಜೆ